ಎಸ್ ಇದನ್ನೇ ಈಗ ಬಿ ಜೆ ಪಿ ಕೂಡ ಅಸ್ತ್ರವಾಗಿ ಮಾಡ್ಕೊಳ್ತಾ ಇದೆ ಬಿ ಜೆ ಪಿ ನಾಯಕರಿ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಹೌದು ಶ್ಯಾಮ್ನೂರು ಹೇಳಿದ್ರಲ್ಲಿ ಸತ್ಯ ಇದೆ ಈಗ ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ಹಾಗೂ ಲಿಂಗಾಯತ ವಿರೋಧಿ ನೀತಿಯಿಂದ ಲಿಂಗಾಯತರ ಕಡೆಗಣನೆ ಆಗಿದೆ ಉನ್ನತ ಹುದ್ದೆಯಲ್ಲಿ ಅಲ್ಪಸಂಖ್ಯಾತರನ್ನೇ ಕೂರಿಸಿ ಲಿಂಗಾಯತ ಅಧಿಕಾರಿಗಳಿಗೆ ಅಪಮಾನ ಮಾಡಲಾಗ್ತಿದೆ ಅಂತ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದರು ಲಿಂಗಾಯತರು ಸಿಎಂ ಆಗಬೇಕು ಎಂಬ ಹಿರಿಯ ಶಾಸಕ ಶಾಮ್ನೂರು ಶಿವಶಂಕರಪ್ಪ ಅವರ ಹೇಳಿಕೆಯನ್ನು ನಾನು ಸ್ವಾಗತ ಮಾಡ್ತೇನೆ ಈ ಬಾರಿ ಲಿಂಗಾಯತರು ಸಪೋರ್ಟ್ ಮಾಡಿದ್ದಿಂದಲೇ ಕಾಂಗ್ರೆಸ್ಗೆ ನೂರು ಮೂವತ್ತೈದು ಸ್ಥಾನ ಬಂದಿದೆ ಶಾಮ್ನೂರು ಶಿವಶಂಕರಪ್ಪ ಅವರ ಹೇಳಿಕೆಯನ್ನು ನಾನು ಸ್ವಾಗತ ಮಾಡ್ತೀನಿ ಲಿಂಗಾಯತ ಅಧಿಕಾರಿಗಳಿಗೆ ಅಪಮಾನ ಆಗಿರೋದು ನಿಜ ಡಿ ಸಿ ಎಸ್ ಪಿ ಅಂತಹ ಉನ್ನತ ಹುದ್ದೆಗಳಲ್ಲಿ ಲಿಂಗಾಯತರು ಯಾರೂ ಇಲ್ಲ ಅಂತ ಅಸಮಾಧಾನವನ್ನು ಹೊರಹಾಕಿದ್ರು ಯತ್ನಾಳ್ ಕಾಂಗ್ರೆಸ್ನವ್ರೆ ಬೆಂಕಿ ಹಚ್ತವ್ರೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಇನ್ನು ಬಿ ಜೆ ಸುಮ್ಮನೆ ಇರ್ತಾರಾ ಸಿಕ್ಕಿದ್ದೇ ಚಾನ್ಸ್ ತಗೋ ಒಬ್ಬೊಬ್ಬರಾಗೆ ರಪ್ಪ 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 ಅಂತ ಬಾಣ ಬಿಡ್ತಾ ಇದ್ದಾರೆ ಒಂದು ಕಡೆ ಯತ್ನಾಳು ಒಂದು ಕಡೆ ಬಸವರಾಜ ಬೊಮ್ಮಾಯಿ ಒಂದು ಕಡೆ ವಿ ಏನು ವಿಜೇಂದ್ರ ಎಲ್ಲರೂ ಕೂಡ ಹೌದು ರಾಜ್ಯ ಸರ್ಕಾರದಲ್ಲಿ ಲಿಂಗಾಯತ ವಿರೋಧಿ ಚಟುವಟಿಕೆ ಆಗ್ತಾ ಇದೆ ಲಿಂಗಾಯತರಿಗೆ ಒಳ್ಳೆಯ ಸ್ಥಾನಮಾನ ಸಿಗ್ತಾ ಇಲ್ಲ ಅಧಿಕಾರಿಗಳಿಗಷ್ಟೇ ಅಲ್ಲ ರಾಜಕಾರಣಿಗಳು ಕೂಡ ಅತಿ ಹೆಚ್ಚು ಶಾಸಕರು ಲಿಂಗಾಯತಿದ್ದಾರೆ ಆದರೂ ಅವರಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಸಿದ್ದರಾಮಯ್ಯ ಲಿಂಗಾಯತರ ವಿರೋಧಿನ ಅನ್ನೋ ಥರ ಚರ್ಚೆ ಆಗ್ತಾಯಿದೆ ಈಗ ಒಂದು ರೀತಿ ಹೊಸ ನರೇಟಿವ್ ಇದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಳೆದ ನಾಲ್ಕು ತಿಂಗಳ ಒಂದಿಲ್ಲ ಒಂದು ಸಮಸ್ಯೆಗಳು ಮೊದಲು ಸಿ ಎಂ ಯಾರಾಗಬೇಕು ಅಂತ ಲೆಕ್ಕಾಚಾರ ಇತ್ತು ಸಿದ್ದರಾಮಯ್ಯ ಸಿ ಎಮ್ ಆದರೂ ಅದಾದ ಮೇಲೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಆದರು ಸಚಿವ ಸಂಪುಟ ಬೇಗ ಆಯಿತು ಅದಾದ ಮೇಲೆ ಬಿ ಕೆ ಹರಿಪ್ರಸಾದ್ ಶುರುವಾಯಿತು ಸಚಿವ ಸ್ಥಾನ ಕೊಡಲಿಲ್ಲ ಸಿದ್ದರಾಮಯ್ಯ ಸಮಾಜವಾದಿ ಅಲ್ಲ ಮಜವಾದಿ ಹಿಂದುಳಿದ ನಾಯಕ ಅಲ್ಲ ಸಮುದಾಯದ ನಾಯಕ ಒಂದು ಜಾತಿಗೆ ಮಾತ್ರ ಸೀಮಿತ ಆಗಿದ್ದರೆ ಈ ರೀತಿಯ ಆರೋಪಗಳು ಬಂತು ಅದಾದ ಮೇಲೆ ಈಗ ಮೂರು ಜನ ಡಿ ಸಿ ಎಮ್ಮು ಆರು ಜನ ಡಿ ಸಿ ಎಮ್ಮು ಅದಾದಮೇಲೆ ಸಿದ್ದರಾಮಯ್ಯನವರು ಪೂರ್ಣ ಪ್ರಮಾಣವಾಗಿ ಐದು ವರ್ಷ ಸಿ ಎಮ್ ಆಗಿರೋಲ್ಲ ಎರಡೂವರೆ ವರ್ಷ ಎರಡು ವರ್ಷ ಅಥವಾ ಲೋಕಸಭಾ ಚುನಾವಣೆಗೆ ಮಾತ್ರ ಆಗಿರ್ತಾರೆ ಈ ರೀತಿಯ ನರೇಟಿವ್ ಸೆಟ್ ಆಗಬೇಕಾದ್ರೆ ಕಾಂಗ್ರೆಸ್ ವಿರುದ್ಧ ಸಾಕಷ್ಟು ಚರ್ಚೆಗಳು ಶುರುವಾದವು ಸರ್ಕಾರದ ವಿರುದ್ಧ ಈಗ ಲಿಂಗಾಯತರ ವಿರೋಧಿನ ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ ಲಿಂಗಾಯತರ ವಿರೋಧಿನ ಈ ರೀತಿಯ ನರೇಷನ್ ಆಗ್ತಾ ಇದೆ ನೋಡೋಣ ಕಾಂಗ್ರೆಸ್ ನಾಯಕರು ಇದಕ್ಕೆ ಯಾವ ಸ್ಟೆಪ್ ತಗೊಳ್ತಾರೆ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಎಸಿನ ಮುಂದಿನ ಸುದ್ದಿ